ಪ್ರಯತ್ನವನ್ನು ಮಾಡ್ರಿ. ಇವತ್ತು ಈ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆಗೆ ಸಿದ್ಧರಾಗ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ನಾನು ಚಿಕ್ಕಬಳ್ಳಾಪುರದಿಂದ ಇವತ್ತು ಕೊಡ್ತಾ ಇದ್ದೇನೆ. ಕಟ್ಟ ಕಡೆಯ ವ್ಯಕ್ತಿಗೂ ಸಹ ಎಲ್ಲ ರೀತಿಯಾದಂತಹ ಸವಲತ್ತುಗಳು ಸಿಗಬೇಕು. ಈ ಭಾಗದ ಜನರಿಗೆ ಶಾಶ್ವತ ನೀರಾವರಿ ಯೋಜನೆಗಳು ಬರಬೇಕು. ರೈತಾಪಿ ವರ್ಗದ ಜನರ ಕಣ್ಣೀರನ್ನು ಒರೆಸುವಂತ ಕೆಲಸವನ್ನ ಈ ಬಾರಿಯ ಈ ಮೋರ್ಚಾ. ಗ್ರಾಮದ ಪ್ರತಿಯೊಬ್ಬರಲ್ಲೂ ನಾನು ಕೇಳ್ಕೊಳ್ತೀನಿ, ನಿಮ್ಮ ಸಹಕಾರ ನಮ್ಗಿರ್ಲಿ. ನಿಮ್ಮೆಲ್ಲರ ಮುಂದೆ ಪ್ರಮಾಣ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಸಹ ಈ ಭಾಗಕ್ಕೆ ಶಾಶ್ವತ ನೀರಾವರಿ ಯೋಜನೆ ಬರೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ರವಿನಾರಾಯಣ ರೆಡ್ಡಿಯವರು, ಕೃಷ್ಣಾರೆಡ್ಡಿ ಕೋಲಾರ, ಬಿ ಸಿ ನಾರಾಯಣ ಸ್ವಾಮಿ ಬೆಂಗಳೂರು ಗ್ರಾಮಾಂತರ, ಜ್ಯೋತಿ ರೆಡ್ಡಿಯವರು ಗೌರಿಬಿದನೂರು, ಚಂದ್ರಣ್ಣವರು ದೇವನಹಳ್ಳಿ, ನರಸಿಂಹಸ್ವಾಮಿಯವರು ದೊಡ್ಡಬಳ್ಳಾಪುರ, ಬಿ ಪಿ ವೆಂಕಟ ಮುನಿಯಪ್ಪನವರು ಬಂಗಾರಪೇಟೆ, ನಾಗರಾಜ್ರವರು ನೆಲಮಂಗ್ಲ, ಸಂಪಂಗಿಯವರು ಕೆ ಜಿ ಎಫ್, ಗ್ರಾಮಾಂತರ ಮಂಡಲ ಅಧ್ಯಕ್ಷರಂತ ಶ್ರೀನಿವಾಸ ರೆಡ್ಡಿಯವರು, ಸುಬ್ರಾಜ್ರವರು ನಗರ ಮಂಡಲ ಅಧ್ಯಕ್ಷ ಸುಬ್ರಾಜ್ರವರು ವೇದಿಕೆ ಬರಬೇಕು. ದಯವಿಟ್ಟು ಈ ಹೆಸರನ್ನು ಹೊರತುಪಡಿಸಿ ಉಳಿದಂಥವ್ರು ದಯಮಾಡಿ ವೇದಿಕೆಯಿಂದ ಬರಬೇಕಾಗಿ ವಿನಂತಿ ಹೇಳಿದ್ರು. ಈಗ ಕಾರ್ಯಕ್ರಮ ಆರಂಭ ಆಗುತ್ತೆ. ದಯಮಾಡಿ ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರು ಸಹಕರಿಸಬೇಕು. ದಯವಿಟ್ಟು ಕಾರ್ಯಕ್ರಮ ಆರಂಭಿಸೋಣಂತೆ. ಈಗಾಗಲೇ ನಮ್ಮೆಲ್ಲ ರಾಜ್ಯದ ಮುಖಂಡರು ಸಭೆಗೆ ಆಗಮಿಸಿದ್ದಾರೆ. ದಯಮಾಡಿ ಈಗ ವಂದೇ ಮಾತರಂ ಗೀತೆ ಇರುತ್ತೆ.
ಒಂದೇ ಮಾತರಂ ಗೀತೆ ಇರುತ್ತೆ, ದಯವಿಟ್ಟು ಎಲ್ಲ ಎದ್ದು ನಿಂತು ಒಂದೇ ಮಾತರಂ ಗೀತೆಗೆ ಇದು ಕೊಡ್ಬೇಕು. ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನೀ ಪುಲ್ಲಕುಸುಮಿತ ದ್ರುಮದಳ ಶೋಭಿನೀ ಸುಹಾಸಿನೀ ಸುಮಧುರ ಭಾಷಿಣೀ ಸುಖದಾಂ ವರದಾ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೇ ಕೋಟಿ ಕೋಟಿ ಭುಜೈ ಧೃತ ಕರಕರವಾಲೇ ಕೇಬಲೇ ಮಾತುಮೀಯ ಭಲೇ ಬಹುಬಲಧಾರಿಣೀಂ ನಮಾಮಿ ತಾರಿಣೀಂ ರಿಪುದಲವಾರಿಣೀಂ ಮಾತರಂ ವಂದೇ ಮಾತರಂ ತುಮಿ ಹೃದಿ ತುಮಿ ಮರ್ಮ ತ್ವಂ ಹಿ ಪ್ರಾಣ ಶರೀರೇ ಬಾಹುತೇ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರಯಿ ಪ್ರತಿಮಾ ಗಡಿ ಮಂದಿರೇ ಮಂದಿರೇ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಶ್ಯಾಮಲಾಂ ಸರಳಾಂ ಸುಶ್ಮಿತಾಂ ಭೂಷಿತಾಂ ಧರಣೀಂ ಭರಣೀಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಭಾರತ್ ಮಾತಾ ಕೀ ವಂದೇ ಮಾತರಂ ವಂದೇ. ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರ ಪರಿಚಯವನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಯುವಮೋರ್ಚಾ ಅಧ್ಯಕ್ಷರಂತಹ ಪ್ರಫುಲ್ ಚಂದ್ರ ಅವರು ಮಾಡಬೇಕಾಗಿ ನಾನು ಆಹ್ವಾನಿಸ್ತಾ ಇದ್ದೆ. ಇವತ್ತು ನಾವು ಏನು ಪಾದಯಾತ್ರೆಯನ್ನು ಆರಂಭ ಮಾಡ್ತಾ ಇದ್ದೀವಿ, ನಮ್ಮದೊಂದು ಘೋಷಣೆಯನ್ನು ಕೂಗೋದ್ರ ಮುಖಾಂತರ ನಾವು ಈಗಾಗಲೇ ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀವಿ. ನಮ್ಮ ಹಕ್ಕು, ನಮ್ಮ ವಿಚಾರವನ್ನು ಇವತ್ತು ಈ ಸರ್ಕಾರ ಮನ್ನಿಸಬೇಕು. ನಮಗೆ ಶಾಶ್ವತ ನೀರಾವರಿಗೆ ಏನು ನಮ್ಮ ಸರ್ಕಾರ 200 ಕೋಟಿ ಕೊಟ್ಟಿತ್ತು, ಅದರ ಮುಖ್ಯನ ನಮ್ಮ ಸರ್ಕಾರ ನಾವು ಆರಂಭ ಮಾಡಿತ್ತು, ಆ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ಬೇಕು. ಈ ಸರ್ಕಾರ ಅದ್ರ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. 1.5-2 ವರ್ಷ ಆಯಿತು, ಇವತ್ತಿಗೆ 3-4 ಬಾರಿ ಸೆಷನ್ ಸೇರಿದಾಗ ಕೂಡ ಇದ್ರ ವಿಚಾರವನ್ನು ಎಲ್ಲೂ ಯಾರೂ ಮಾತಾಡಲಿಲ್ಲ. ಈ ಭಾಗದಲ್ಲಿ ಆಗಿಕಾದ ಶಾಸಕರು ಕೂಡ ಈ ವಿಚಾರವನ್ನು ಮರೆತಿದ್ದಾರೆ. ಇದು ನಮ್ಮ ಪಕ್ಷಕ್ಕೆ ಒಂದು ಅವಕಾಶ ಇದೆ. ನಾವೆಲ್ಲರೂ ಸೇರಿ ಒಂದು ದೊಡ್ಡ ಹೋರಾಟವನ್ನು ನಾವು ಇವತ್ತಿನ ಮಾಡಿಕೊಟ್ಟಿದ್ದೀವಿ. ಇದು ಯಶಸ್ವಿ ಆಗಬೇಕು. ಇದರ ಮುಖೇನ ನಮ್ಮ ಭಾಗಗಳಿಗೆ ನೀರು ಕೊಡಬೇಕು ಅಂತೇಳಿ ಇವತ್ತು 3,000 ಕೋಟಿ 2,000 ಕೋಟಿ ರೂಪಾಯಿ ಬರೀ ಬಾಯಿ ಮಾತಿನಲ್ಲಿ ಹೇಳ್ತಿದ್ದಾರೆ. ಇವತ್ತು 2,000 ರೂಪಾಯಿ ಕೊಟ್ಟಿದ್ರೆ ಇವತ್ತು ಒಂದು 2 ವರ್ಷದಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸ್ಬೋದಿತ್ತು. ಈ ಭಾಗಕ್ಕೆ ಕುಡಿಯೋ ನೀರಾದ್ರೂ ಬರ್ತಿತ್ತು. ಇವತ್ತು ಯಾರಿಗೂ ಇದ್ರ ಬಗ್ಗೆ ಗಮನ ಇಲ್ಲ. ನಮ್ಮ ಯುವಮೋರ್ಚಾ ಇದನ್ನು ಗಮನಕ್ಕೆ ತಂದು ನಮ್ಮ 3 ಜಿಲ್ಲೆಗಳಲ್ಲಿ ಇವತ್ತು ಭಾಗವಹಿಸಿದ್ದೀವಿ. ಈ ಭಾಗದಲ್ಲಿ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರದಲ್ಲಿ ನಮ್ಗೆ ಕುಡಿಲಿಕ್ಕೆ ನೀರಿಲ್ಲ. 1.5 ಸಾವಿರ ಅಡಿ ಕೆಳಕೋದ್ರೂ ನೀರು ಸಿಗ್ತಾ ಇಲ್ಲ. ಸಿಗ್ತಾ ಇರತಕ್ಕಂಥ ನೀರು ಫ್ಲೋರೈಡ್ ನೀರು, ಇದರಿಂದ ನಮ್ಮೆಲ್ರಿಗೂ ಸಮಸ್ಯೆಗಳು ಉದ್ಭವಾಗಿ ನಮ್ಮ ಮಕ್ಕಳಿಗೆ ಫ್ಲೋರೈಡ್ ಅಂಶ ಹೆಚ್ಚಾಗಿ ನಮ್ಮ ಮಕ್ಕಳ ಮೂಳೆಗಳಲ್ಲೂ ಇವತ್ತು ಕೂಡ ಭಾಳ ಅಸ್ಥಿ ಪಂಜರದ ವ್ಯವಸ್ಥೆ. ನೀವೆಲ್ಲ ಬಂದಿದ್ದೀರಿ, 3 ದಿವಸ ನಾವು ಪಾದಯಾತ್ರೆಯನ್ನು ಮಾಡ್ತೇವೆ, ಇದನ್ನು ಯಶಸ್ವಿ ಮಾಡಬೇಕು. ಫ್ರೀಡಂ ಪಾರ್ಕಲ್ಲಿ ನಮ್ಮದು ಕೊನೆ ಆಗ್ತದೆ. ಆವತ್ತು ನಾವು ಈ ಸರ್ಕಾರಕ್ಕೆ ಮುತ್ತಿಗೆ ಹಾಕೋರಿದ್ದೇವೆ, ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ. ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ಇದೆ, ಇವರು ಈ ಕಾರ್ಯಕ್ರಮವನ್ನು ಎತ್ಕೊಂಡು ಹೋದರೆ ಕೇಂದ್ರ ಸರ್ಕಾರ ಇದಕ್ಕೆ ಅನುದಾನ ಕೊಡ. ಇವತ್ತು ಈ ಕಾರ್ಯಕ್ರಮಕ್ಕೆ ಆಹ್ವಾನಿತರಾಗಿ ಬಂದಿರತಕ್ಕಂಥ ನಮ್ಮ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಬದಲಿಗೆ ನಾನು ಸ್ವಾಗತ ಮಾಡ್ತೇನೆ. ಶ್ರೀ ಪ್ರಹ್ಲಾದ್ ಜೋಶಿ ಅವರು
ರಾಜಗೌಡರು ರಾಜ್ಯಾಧ್ಯಕ್ಷರು ಯುವ ಮೋರ್ಚಾ ನಮ್ಮ ಹಿರಿಯ ನಾಯಕರು ಮಾಜಿ ಸಚಿವರು ಆದಂತ ಬಿ ಎನ್ ಬಚ್ಚೇಗೌಡರು ಆಗಮಿಸಿದ್ದಾರೆ, ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಮತ್ತೊಬ್ಬ ಹಿರಿಯ ನಾಯಕರು ನರಸಿಂಹಸ್ವಾಮಿ ಅವರು, ಮಾಜಿ ಶಾಸಕರು ದೊಡ್ಡಬಳ್ಳಾಪುರ ಆಗಮಿಸಿದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಚಂದ್ರಣ್ಣವರು ಬಂದಿದ್ದಾರೆ, ದೇವನಹಳ್ಳಿ ತಾಲೂಕು ಮಾಜಿ ಶಾಸಕರು, ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ನಾಗರಾಜರವರು ಮಾಜಿ ಶಾಸಕರು ನೆಲಮಂಗಲ, ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ವೆಂಕಟಮುನಿಯಪ್ಪನವರು ಮಾಜಿ ಶಾಸಕರು, ಅವರು ಬಂದಿದ್ದಾರೆ, ಅವ್ರಿಗೆ ಸ್ವಾಗತವನ್ನು ಬಯಸ್ತೇನೆ. ಸಂಪಂಗಿಯವರು ಮಾಜಿ ಶಾಸಕರು ಆಗಮಿಸಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ. ಮೊನ್ನೆ ಕೃಷ್ಣಾರೆಡ್ಡಿಯವರು ಜಿಲ್ಲಾಧ್ಯಕ್ಷರು ಕೋಲಾರ ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ. ಬಿ ಸಿ ನಾರಾಯಣ ಸ್ವಾಮಿ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಆಗಮಿಸಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ. ರವಿನಾರಾಯಣ ರೆಡ್ಡಿ ಅವರು ಜಿಲ್ಲಾಧ್ಯಕ್ಷರು ಚಿಕ್ಕಬಳ್ಳಾಪುರ ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ. ರಾಘವೇಂದ್ರ ಅವರು ಬಂದಿದ್ದಾರೆ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಯುವ ಮೋರ್ಚಾ, ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಪಕ್ಷದ ಪ್ರಭಾರಿಗಳು ನಮ್ಮ ವಿಭಾಗದ ಪ್ರಮುಖರು ಆದಂತಹ ಸಚ್ಚಿದಾನಂದ ಮೂರ್ತಿ ಅವರು ಬಂದಿದ್ದಾರೆ, ಅವ್ರಿಗೆ ಸ್ವಾಗತವನ್ನು ಬಯಸ್ತೇನೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ, ತಮ್ಮೇಶ್ ಗೌಡರು, ಚಲಪತಿ ಅವರು, ಮಹೇಶ್ ಅವರು, ಸುರೇಶ್ ಅವರು, ರಾಜ್ಯದ ಎಲ್ಲ ಪ್ರಮುಖರು, ರಾಜಣ್ಣ ಅವರು, ನಮ್ಮ ಪಕ್ಷದ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾರೆ. ಧನ್ಯವಾದಗಳು. ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ವಿಭಾಗದ ಎಲ್ಲ ಭಾಜಪದ ಪದಾಧಿಕಾರಿಗಳು, ಮಂಡಲದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ವಿವಿಧ ಮೋರ್ಚೆಗಳ ಎಲ್ಲ ಪ್ರಮುಖರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದೀಗ ಪ್ರಾಸ್ತಾವಿಕ ನುಡಿಗಳನ್ನು ಚಿಕ್ಕಬಳ್ಳಾಪುರ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಂತ ಪ್ರಾಸ್ತಾವಿಕ ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂತಹ ರಾಜ್ಯ ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಕರಾದಂತಹ ಪ್ರಹ್ಲಾದ್ ಜೋಶಿ ಅವರೇ, ಈ ಕಾರ್ಯಕ್ರಮ ಅಧ್ಯಕ್ಷ ವಹಿಸಿರ್ತಕ್ಕಂತಹ ನಮ್ಮ ಅನ್ನಣ್ಣವರಾದಂತಹ ಮುನಿರಾಜ್ಗೌಡ ಅಣ್ಣವರೇ, ಮಾಜಿ ಶಾಸಕರಾದಂತಹ ಹಾಗೂ ಮಾಜಿ ಸಚಿವರಾದಂತಹ ಬಚ್ಚೇಗೌಡ ಅಣ್ಣವರೇ, ಎಲ್ಲ ಮೂರು ಜಿಲ್ಲೆಗಳ ಜಿಲ್ಲಾಧ್ಯಕ್ಷರುಗಳೇ, ಮಾಜಿ ಶಾಸಕರುಗಳೇ, ಎಲ್ಲ ಯುವ ಮೋರ್ಚಾ ಬಂಧುಗಳೇ, ಈ ಉರಿ ಬಿಸಿಲಲ್ಲಿ ಸಹ ಈ ಹೋರಾಟಕ್ಕೆ ಸಜ್ಜಾಗಿ ನಿಂತಿರ್ತಕ್ಕಂಥ ಎಲ್ಲ ಹೋರಾಟ ಮಾಡಲಿಕ್ಕೆ ಬಂದಿರತಕ್ಕಂಥನ್ನೆಲ್ಲ ಆತ್ಮೀಯ ಬಂಧುಗಳೇ, ಮಾತೆಯರೇ ಹಾಗೂ ಮಾಧ್ಯಮ ಮಿತ್ರರೇ, ಈ ದಿನ ಏನು ಬಿ ಜೆ ಪಿ ಯುವ ಮೋರ್ಚಾ ಹಮ್ಮಿಕೊಂಡಿರ್ತಕ್ಕಂತಹ ಒಂದು ಸಮಸ್ಯೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಬರಗಾಲದಲ್ಲಿ ತುತ್ತಾಗಿರ್ತಕ್ಕಂಥ ಈ ಬಯಲುಸೀಮ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಯೋಜನೆ ಕಲ್ಪಿಸಿಕೊಡ್ಬೇಕು ಅಂತ ಸಾಕಷ್ಟು ಹೋರಾಟಗಳನ್ನು ಸಾಕಷ್ಟು ಸಂಘಟನೆಗಳು, ರಾಜಕೀಯ ಪಕ್ಷಗಳು, ಒಂದು ರಾಜಕೀಯ ಪಕ್ಷಗಳು ಮಾಡಿದೆ. ಆದರೆ ಯಶಸ್ವಿ ಘಟ್ಟಕ್ಕೆ ಮುಟ್ಲಿಕ್ಕೆ ಯಾವುದೇ ಒಂದು ಹೋರಾಟ ಸಮಿತಿಗಾಗಲಿ ರಾಜಕೀಯ ಪಕ್ಷಕ್ಕಾಗಲಿ ಆಗಿಲ್ಲ. ಆದರೆ ಇವತ್ತು ಮೊಟ್ಟ ಮೊದಲ ಹೆಜ್ಜೆ ಇಟ್ಟಿರ್ತಕ್ಕ ಬಿ ಜೆ ಪಿ ಯುವ ಮೋರ್ಚಾದ ಮೊಟ್ಟ ಮೊದಲ ಹೆಜ್ಜೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸಿರ್ತಕ್ಕಂಥ ನಿಮ್ಮೆಲ್ಲ ಹೋರಾಟಗಾರನ್ನು ನೋಡಿದಾಗ ನನಗನಿಸ್ತಿದೆ, ಖಂಡಿತ ರಾಜ್ಯ ಸರ್ಕಾರವನ್ನು ಬಗ್ಗಿಸ್ತೇವೆ, ಈ ಬಯಲುಸೀಮ ಜಿಲ್ಲೆಗೆ 100 ಟಿಎಂ ನೀರು ತಂದೆ ತರ್ತೀವಂತಹ ಆತ್ಮವಿಶ್ವಾಸ ನಿಮ್ಮೆಲ್ಲರ ಉತ್ಸಾಹ ನೋಡಿ ನಮ್ಮ ಯುವ ಮೋರ್ಚಾ ಘಟಕಕ್ಕೆ ಬಂದಿದೆ. ಆತ್ಮೀಯರೇ, ಸಾಕಷ್ಟು ಸಮಸ್ಯೆಗಳಿದೆ, ಸಾಕಷ್ಟು ಗ್ರಾಮಗಳಲ್ಲಿ ಯುವಕರು ಖಾಲಿ ಮಾಡಿರ್ತಕ್ಕಂಥದ್ದು, ಊರಲ್ಲಿ ಯಾವುದೇ ಗ್ರಾಮಕ್ಕೂ ಊರಲ್ಲಿ ಯುವಕರೇ ಕಾಣಿಸಲ್ಲ, ಮಾತೆಯರಿಗೆ ಅಡುಗೆ ಮಾಡಲಿಕ್ಕೆ ಸಹ ನೀರಿಲ್ಲ, ವ್ಯವಸಾಯ ಮಾಡೋಕ್ಕಾಗದೆ 100 ಎಕರೆ ಜಮೀನು ಇಡ್ತೀನಿ ಅಂತ ಹೊಂದಿರ್ತಕ್ಕಂಥ ರೈತರು ನಗರಕ್ಕೆ ಹೋಗಿ ಗಾರೆ ಕೆಲಸ ಮಾಡಬೇಕಂತ ಕರ್ಮ ಇವತ್ತು ನಮಗೆ ಬಂದಿದೆ. 1200 ಬೋರ್ವೆಲ್ ಕೊರತೆ ಸಹ ನೀರು ಸಿಗ್ತಿಲ್ಲ, ಒಂದು ವೇಳೆ ಸಿಕ್ಕಿದ್ರು ಕೂಡ ಫ್ಲೋರೈಡ್ ನೀರು, ಎಷ್ಟು ವರ್ಷ ಬರ್ತದೆ ಗೊತ್ತಿಲ್ಲ. ಇಂಥ ನೀರು ಕುಡಿದಿರ್ತ ಸಂದರ್ಭದಲ್ಲಿ ಮೊನ್ನೆ ವರದಿಯಾಗಿದೆ, ತಾಯಿ ಎದೆ ಹಾಲಲ್ಲಿ ಸಹ ಫ್ಲೋರೈಡ್ ಅಂಶ ಇದೆ, ಹಸುವಿನ ಹಾಲಲ್ಲಿ ಫ್ಲೋರೈಡ್ ಅಂಶ ಇದೆ. ಫಸ್ಟ್ ಪಿ ಯು ಸಿ ಬಂದಿರತಕ್ಕಂಥ ವಿದ್ಯಾರ್ಥಿ ನೋಡಿದ್ರೆ 5th ಕ್ಲಾಸನ್ನು ಪಂತ್ ಕೇಳಬೇಕು, ಅಷ್ಟು ಚಿಕ್ಕ ವಯಸ್ಸನ್ನಾಗಿದ್ದಾನೆ. ಕುಡಿತಕ್ಕಂಥ ನೀರಲ್ಲಿ ಪೌಷ್ಟಿಕಾಂಶ ಇಲ್ಲ, ನಾವು ನರಳಬೇಕಾ? ಈ ಸಮಸ್ಯೆಯನ್ನು ಎಷ್ಟು ವರ್ಷ ಅನುಭವಿಸ್ಬೇಕು? ನಾವು ಇಡೀ ದೇಶಕ್ಕೆ ರಾಜ್ಯಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಿರ್ತಕ್ಕಂಥ ನಮ್ಮ ಬಯಲುಸೀಮ ಜಿಲ್ಲೆಗಳಿವು. ಮೊಟ್ಟ ಮೊದಲೇ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅವರು ನಮ್ಮ ಕೋಲಾರನವರು, 100 ವರ್ಷಗಳ ಇದು ಇಡೀ ದೇಶಕ್ಕೆ ಚಿನ್ನವನ್ನು ಕೊಟ್ಟಿರುವಂಥ KGF ಚಿನ್ನದ ಭೂಮಿ ನಮ್ಮದು. ಅದೇ ಬಂಗಾರಪೇಟೆಯಲ್ಲಿ BKS ಅಯ್ಯಂಗಾರ್ ಯೋಗವನ್ನು ತೋರಿಸ್ಕೊಟ್ಟಿರುವಂಥ BKS ಅಯ್ಯಂಗಾರ್ ನಮ್ಮ ಜಿಲ್ಲೆಗೆ ಸೇರಿರ್ತಕ್ಕಂಥವ್ರು. ಚಿಂತಾಮಣಿಯ ಒಂದು ಸಿ ಎನ್ ಎನ್ ರಾವ್, ಮೊನ್ನೆ ಭಾರತ ರೀತಿ ಪ್ರದರ್ಶಿಸಬಿಟ್ಟಿರುವಂಥ ಸಿ ಎನ್ ರಾವ್ ನಮ್ಮ ಚಿಂತಾಮಣಿ ನಗರಕ್ಕೆ ಸೇರಿರ್ತಕ್ಕಂಥವ್ರು.
ಶಿಡ್ಲಗಡ್ಡ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು, ಚಿಕ್ಕಬಳ್ಳಾಪುರದ ಇದು ನಮ್ಮ ಗೌರಿಬಿದನೂರಿನ ಎಚ್ ನರಸಿಂಹಯ್ಯ ಅವರು, ಇದೇ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಜನಿಸಿರ್ತಕ್ಕಂತಹ ಕೆ ಆರ್ ಎಸ್ ಅಣೆಕಟ್ಟು ನಿರ್ಮಾಣ ಕಾರಣರಾಗಿರ್ತಕ್ಕಂಥ ಸರ್ ಎಂ ವಿಶ್ವಾಸನಿ ಅವರು, ನಮ್ಮ ಜಿಲ್ಲೆ ಅವರು. ಇವರೇ ಒಂದು ಪುಣ್ಯದಿಂದ 250 ಟಿಎಂಸ್ ನೀರು ಇಡೀ ಮೈಸೂರು ಹಳೆ ಮೈಸೂರು ಭಾಗ ಹರಿತಾ ಇದೆ. ಇದು ಸಾಕಾಗದೆ ತಮಿಳ್ನಾಡಿಗೂ ನೀರು ಕೊಡ್ತಿದ್ದಾರೆ, ಉತ್ತರ ಕರ್ನಾಟಕಕ್ಕೆ 750 ಟಿಎಂ ನೀರು ಕೊಡ್ತಿದ್ದಾರೆ. ನಾ ಯಾವುದೋ ರಾಜಕೀಯ ಪಕ್ಷ ಏನಂತಲ್ಲ, ತುಂಬ ಸಮಸ್ಯೆನ ಈ ಭಾಗದ ಜನ ಅನುಭವಿಸ್ತಿದ್ದಾರೆ. ಆತ್ಮೀಯ ಬಂಧುಗಳೇ, ಇವತ್ತು ಇಷ್ಟೆಲ್ಲ ಕೊಡುಗೆಗಳು ಕೊಟ್ಟಿದ್ದೇವೆ. ಕೋಲಾರದ ಕೋಮಲ್ 33% ಹಾಲು ಕೊಡ್ತಿರ್ತಕ್ಕಂಥ ರಾಜ್ಯಕ್ಕೆ 33% ಹಾಲು ಕೊಡ್ತಿದ್ದೇವೆ. ಶ್ರೀನಿವಾಸಪುರದ ಮಾವಿನಣ್ಣು ಜಗತ್ ಪ್ರಸಿದ್ಧ, ಚಿಂತಾಮಣಿ ಟೊಮ್ಯಾಟೊ ಈರುಳ್ಳಿ ಕಡಲೆ ಬೀಜ, ಚಿಡ್ಲಗಡ್ಡೆ ರೇಷ್ಮೆ, ಚಿಕ್ಕಬಳ್ಳಾಪುರದ ತರಕಾರಿ ಹಣ್ಣು ಹೂವು, ವಿದ್ರಾಜಪುರದಲ್ಲಿ 32 ಜನ ಸ್ವಾತಂತ್ರ್ಯಕ್ಕೆ ಬಲಿದಾನ ಮಾಡಿರ್ತಕ್ಕಂಥ ಪುಣ್ಯಭೂಮಿ ನಮ್ಮದು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 1000 ಎಕರೆ ಫಲವತ್ತಾದ ಭೂಮಿಯನ್ನು ಕೊಟ್ಟು ದೇಶಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಭೂಮಿ ನಮ್ಮದು. ನಾಡಪ್ರಭು ಕೆಂಪೇಗೌಡ ಹುಟ್ಟಿರ್ತಕ್ಕಂಥ ಭೂಮಿ ನಮ್ಮದು. ಇಷ್ಟೆಲ್ಲ ವಿಷಯತೆಗಳು ಕೊಟ್ಟಿದ್ದು, ಇಷ್ಟೆಲ್ಲ ಕೊಡುಗೆಗಳು ಕೊಟ್ಟು, ಇಷ್ಟೆಲ್ಲ ರಾಜಭಕ್ಷಕ್ಕೆ ಆದಾಯ ತಂದಿರ್ತಕ್ಕಂಥ ನಮ್ಮ ಜಿಲ್ಲೆಗಳ ಬಗ್ಗೆ ಅಸಡ್ಡೆ ತೋರ್ತಕ್ಕಂಥ ರಾಜ್ಯ ಸರ್ಕಾರವನ್ನು ಬಗ್ಗೆ ಬಡಿಬೇಕು, ಅವ್ರ ತಲೆ ಬಗ್ಗಿಸಿ ಈ ಜಿಲ್ಲೆಗಳಿಗೆ 100 ಟಿಎಂ ನೀರು ಬೇಕೇ ಬೇಕು ಅಂತಹ ಒಂದೇ ಒಂದು ಘೋಷಣೆಯೊಂದಿಗೆ ಇವತ್ತು ಯುವ ಮೋರ್ಚಾ ದೊಡ್ಡ ಮಟ್ಟದ ಹೋರಾಟ ಕಮ್ಕೊಂಡಿದೆ. ನಾವ್ಯಾರು ನಿರೀಕ್ಷೆ ಮಾಡಿರಲಿ ಸಂಖ್ಯೆ ಬರ್ತೀರಿ ಅಂತ. ಹೋರಾಟದ ಕಿಚ್ಚ ರೀತಿ ಇದೆ. ಡಿಸೆಂಬರ್ ಮುಕ್ತಾಯ ಆಗಿದೆ, ಇಲ್ಲಿ ತನಕ ಒಂದು ಕೆರೆ ಕುಂಡೆಗೆ ನೀರು ಬಂದಿಲ್ಲ ಅಂದರೆ ಬರಗಾಲದ ಭೀಕರತೆ ನಮ್ಗೆ ಅರ್ಥ ಆಗ್ತಿದೆ. ಕೃಷ್ಣದೇವರ ಕಾಲದಲ್ಲಿ ಇಡೀ ಈ ಭೂಭಾಗ ರಾಯಲಸೀಮೆಗೆ ಒಳಪಟ್ಟಿತ್ತು. ನಂತರ ಹಳೆ ಮೈಸೂರು ವಿಭಾಗ ಕರ್ನಾಟಕ ಈ ಪ್ರದೇಶದಲ್ಲಿ ನಾವಿದ್ದೇವೆ. ಈ ಜನತೆಯ ಪೌರುಷ ಆಕ್ರೋಶ ತುಂಬಾ ಇದೆ, ಅದೆಲ್ಲ ತುಂಬ ಸಂಯಮಶಾಲಿಗಳು ಕೂಡ ಹೌದು. ಆದರೆ ಆಕ್ರೋಶವನ್ನು ಆ ಒಂದು ಸಮಸ್ಯೆಯನ್ನು ಬೇಗ ಬಗೆಹರಿಸಿ ಈ ಒಂದು ಬಯಲಸೀಮೆ ಜನರ ಹಿತಕ್ಕಾಗಿ 100 ಡ್ಯಾಮ್ ನೀರು ಬಿಡುಗಡೆ ಮಾಡಿ ಇಲ್ಲವಾದ ಪಕ್ಷದಲ್ಲಿ ಮೊಟ್ಟೆ ಮೊದಲೇ ಹೆಚ್ಚು 1000 ಸಂಖ್ಯೆಯಲ್ಲಿಟ್ಟಿದ್ವಿ. ಲಕ್ಷಾಂತರ ಜನರ ಬೆಂಬಲದೊಂದಿಗೆ ಈ ರಾಜ್ಯ ಸರ್ಕಾರ ಬಗ್ಗಬೇಡ ಅಂತ ಕೆಲಸ ಮಾಡ್ತೇವೆ, ನೀರು ತಂದೆ ತರ್ತೀವಿ ಅಂತ ಮನವಿ ಮಾಡ್ತಾ ಇಷ್ಟೊತ್ತು ಅವಕಾಶ ಮಾಡ್ಲ ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಡ್ತೀನಿ. ವೇದಿಕೆ ಮೇಲೆ ಹಿರಿಯರಿಗೆ ವಂದಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್. ಉದ್ಘಾಟನೆಯನ್ನು ಮಾಡ್ತಾ ಇದ್ದ ಪ್ರಹ್ಲಾದ್ ಜೋಶಿ ಅವರು, ಜೋರ ಘೋಷಣೆಯ ಮುಖಾಂತರ ನಾವು ಅದನ್ನ ಬೆಂಬಲಿಸೋಣ. ಬಲ ಭಾರತ್ ಮಾತಾಕ್ಕೆ, ಬಲ ಭಾರತ್ ಮಾತಾಕ್ಕೆ, ಒಂದೇ ಒಂದೇ ಬಲ ಭಾರತ್.